ವೀಕ್ಷಕರೇ, ಅಂಜನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಂತ ಸ್ವಾಗತ. ನಾನು ನಿಮ್ಮ ಬಸವರಾಜ್, ಐಟಿ ವೀಕ್ಷಕರೇ. ನಾವು ಎಷ್ಟೋ ಸಂದರ್ಭದಲ್ಲಿ ಅನ್ಕೊತಾ ಇರ್ತೀವಿ, ಯಾವುದೇ ಕೆಲಸ ಕೈ ಹಾಕಿದ್ರೂ ಕೆಲಸ ಸಕ್ಸಸ್ ಆಗ್ತಾ ಇಲ್ಲ, ಇನ್ನೇನು ಕೆಲಸ ಕೊನೆ ಹಂತದವರೆಗೆ ಬರುತ್ತೆ, ಕೊನೆ ಹಂತಕ್ಕೆ ನಂದು ಬಂದ ನಂತರ ಬಿದ್ದೋಗ್ಬಿಡುತ್ತೆ. ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಪದೇ ಪದೇ ಅನುಭವಿಸ್ತಾ ಇರ್ತೀವಿ. ಇದಕ್ಕೆ ಕಾರಣ ಏನು, ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋನಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ಗೆ ತಾವೇನಾದ್ರು ಹೊಸಬರಾಗಿದ್ದರೆ ಕೆಳಗಡೆರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಒತ್ತಿ, ಯಾಕಂದರೆ ಇದೇ ರೀತಿಯಾಗಿರ್ತಕ್ಕಂಥ ವೀಡಿಯೋಗಳನ್ನು ಮಾಡ್ತಾ ಇರ್ತೀನಿ, ಇವನ್ನೆಲ್ಲ ನೀವು ನೋಡೋಕ್ಕೆ ಅನುಕೂಲ ಆಗುತ್ತೆ. ಹಾಗಾದರೆ ಯಾವುದೇ ಕೆಲಸದಲ್ಲಿ ಜಯ ಸಿಗ್ತಾ ಇಲ್ಲ, ಮಾಡಿದ ಕೆಲಸ ಕೈಗೂಡ್ತಾ ಇಲ್ಲ, ಅಥವಾ ಕೊನೆ ಹಂತದವರೆಗೆ ಬಂದು ಬಿದ್ದೋಗ್ತಾ ಇದೆ, ಇದಕ್ಕೆ ಜಾತಕದಲ್ಲಿ ಕಾರಣಗಳು ಏನು? ಮುಖ್ಯವಾಗಿ ಜಾತಕದಲ್ಲಿ ಏನು ಕಾರಣಪ್ಪ ಅಂತಂದರೆ, ಮೂರನೇ ಸ್ಥಾನ ನೋಡ್ತೀವಿ ಲಗ್ನದಿಂದ. ಲಗ್ನ ಮುಖ್ಯವಾಗಿ ಚೆನ್ನಾಗಿರಬೇಕು. ಲಗ್ನ ಅಂದರೆ ನಿಮ್ಮ ಜಾತಕ ತೆಗೆದು ನೋಡಿದಾಗ ಅಲ್ಲಿ ಲಗ್ನ ಅಂತ ಬರೆದಿರ್ತಾರೆ, ಕುಂಡಲಿ ಇರ್ತಾರೆ, ಜನ್ಮ ಕುಂಡಲಿ, ಅಲ್ಲಿ ಲಗ್ನ ಅಂತ ಬರೆದಿರ್ತಾರೆ, ಅಲ್ಲಿ ಗೆರೆ ಹಾಕಿರ್ತಾರೆ, ಹಿಂಗೆ ಅಡ್ಡಗೆರೆ. ಲಗ್ನ ಚೆನ್ನಾಗಿರಬೇಕು. ಲಗ್ನ ಚೆನ್ನಾಗಿದ್ದರೆ ನೀವು ಗಟ್ಟಿ ಇದ್ದಂಗೆ, ನೀವು ಗಟ್ಟಿಯಾಗಿ ಇದ್ದುಬಿಟ್ರೆ ಸುತ್ತಮುತ್ತಲು ಹೆಂಗೆ ಇದ್ದರೂ ಸ್ವಲ್ಪ ಹೆದರಿಸ್ಬೋದು, ನೀವೇ ಗಟ್ಟಿ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅದೊಂದು ಹಂತ. ಅತಿ ಮುಖ್ಯವಾಗಿ ಮೂರನೇ ಸ್ಥಾನ ಗಟ್ಟಿಯಾಗಿರಬೇಕು ಮತ್ತು ಕುಜಗ್ರಹ ಸ್ಟ್ರಾಂಗ್ ಆಗಿರಬೇಕು. ಕುಜ ಮಂಗಳ ಅಂಗಾರಕ ಅಂತ ಹೇಳ್ತೀವ, ಈ ಗ್ರಹ ಸ್ಟ್ರಾಂಗ್ ಆಗಿರಬೇಕು. ನೋಡಿ, ಮೂರನೇ ಸ್ಥಾನ ಯಾವ ರೀತಿ ಇರಬೇಕಂತಂದರೆ, ನಿಮಗೆ ಸಾಮಾನ್ಯವಾಗಿ ಮೂರನೇ ಸ್ಥಾನದಲ್ಲಿ ಅಶುಭ ಗ್ರಹಗಳು ಬಂದು ಕೂತ್ಕೋಬಾರ್ದು ಅಂತ ಹೇಳ್ತೀವಿ. ರಾಹು, ಕೇತು, ಶನಿ ಮತ್ತು ರವಿಗ್ರಹ, ಈ ರೀತಿಯಾಗಿರ್ತಕ್ಕಂಥ ಅಶುಭ ಗ್ರಹಗಳು ಬಂದು ಕೂತ್ಕೋಬಾರ್ದು ಅಂತ ಹೇಳ್ತೀವಿ. ಅಶುಭ ಗ್ರಹಗಳು ಬಂದು ಕೂತ್ಕೊಂಡಾಗ ಏನಾಗುತ್ತೆ, ಈಗ ಉದಾಹರಣೆ ಶನಿ ಕೂತ್ಕೊಂಡ್ರೆ ಕೆಲಸ ಕಾರ್ಯದಲ್ಲಿ ವಿಳಂಬ, ತುಂಬ ನಿಧಾನ ಮಾಡಿಸ್ತಾ ಇರ್ತಾನೆ. ರವಿ ಬಂದು ಕೂತ್ಕೊಂಡ್ರೆ ಕೆಲಸ ಕಾರ್ಯ ಕರಿ ಹೋಗ್ತಾ ಇರುತ್ತೆ, ಇನ್ನೇನು ಕೆಲಸ ಆಗಬೇಕು ಎಲ್ಲೋ ಒಂದು ಕಡೆಗೆ ಸಮಸ್ಯೆ ಆಗುವಂಥದ್ದು. ರಾಹು ಕೂತ್ಕೊಂಡ್ರೆ ನಿಮಗೆ ಕೆಲಸ ಕಾರ್ಯದಲ್ಲಿ ತೊಂದರೆಯೇ ಮಾಡ್ತಾ ಇರ್ತಾನೆ. ಕೇತು ಕೂತ್ಕೊಂಡ್ರೆ ವಾದ ವಿವಾದವನ್ನು ಮಾಡಿಸ್ತಾ ಇರ್ತಾನೆ. ಕುಜ ಕೂತ್ಕೊಂಡ್ಬಿಟ್ರೆ ಸಣ್ಣ ಮಟ್ಟದ ಕಾರಕ ಭಾವನ ಆಸ್ತಿ ಅಂತ ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಫೈಟಿಂಗ್ ಆಗ್ತಕ್ಕಂಥ, ಫೈಟಿಂಗ್ ಅಂದರೆ ಕಿತ್ತಾಟ ಆಗ್ತಕ್ಕಂಥದ್ದು, ಮನಸ್ತಾಪಗಳಾಗ್ತಕ್ಕಂಥದ್ದು, ಈ ರೀತಿ ಆಗುವಂಥದ್ದು ಆಗ್ತಾ ಇರುತ್ತೆ. ಹೀಗೆ ಮೂರನೇ ಸ್ಥಾನದಲ್ಲಿ ಅಶುಭ ಗ್ರಹಗಳು ಬಂದು ಕೂತ್ಕೋಬಾರ್ದು. ಮುಖ್ಯವಾಗಿ ಶುಭ ಗ್ರಹಗಳು ಬಂದು ಕೂತ್ಕೊಂಡ್ರೆ ಒಳ್ಳೆಯದಾಗುತ್ತೆ, ಜಯ ಆಗುತ್ತೆ ಅಂತ ಹೇಳ್ತೀವಿ. ಒಂದು ವೇಳೆ ಮೂರನೇ ಸ್ಥಾನದಲ್ಲಿ ಗುರು ಕೂತ್ಕೊಂಡ್ಬಿಟ್ರೆ ಅದು ಏನು ಮಾಡುತ್ತೆ, ನಿಮಗೆ ಹೈಯೆಸ್ಟ್ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗುತ್ತೆ, ಸಕ್ಸಸ್ ರೇಟ್ ಹೆಚ್ಚಿಗೆ ಮಾಡತಕ್ಕಂಥದ್ದಾಗುತ್ತೆ. ಈ ರೀತಿಯಾಗಿ ಮೂರನೇ ಸ್ಥಾನ ಬಲಿಷ್ಠವಾಗಿರಬೇಕಾಗುತ್ತೆ. ಮೂರನೇ ಸ್ಥಾನ ಅಶುಭ ಗ್ರಹಗಳು ಬಂದು ಕೂತ್ಕೋಬಾರ್ದು, ಮತ್ತು ಮೂರನೇ ಸ್ಥಾನಕ್ಕೆ ಅಶುಭ ಗ್ರಹಗಳ ದೃಷ್ಟಿ ಇರಬಾರ್ದು, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಮೂರನೇ ಸ್ಥಾನಕ್ಕೆ ಒಂದು ಏಳನೇ ಸ್ಥಾನದಿಂದ ಯಾವುದೋ ಒಂದು ಗ್ರಹ ದೃಷ್ಟಿ ಬೀಳ್ತಾ ಇರುತ್ತೆ. ರಾಹು, ಕೇತು, ಶನಿ, ರವಿ ಈ ಗ್ರಹಗಳ ದೃಷ್ಟಿ ಕೊಟ್ಟಾಗ ಏನಾಗುತ್ತೆ, ಸಮಸ್ಯೆಗಳಾಗುವಂಥಿರುತ್ತೆ. ನಿಮ್ಮ ಕೆಲಸ ಕಾರ್ಯದಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಜಯ ಸಿಗದೇ ಇರತಕ್ಕಂಥದ್ದು, ಅಥವಾ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಜಯ ತುಂಬ ನಿಧಾನವಾಗಿ ಸಿಗ್ತಕ್ಕಂಥದ್ದು, ಸಕ್ಸಸ್ ಅನ್ನೋದು ತುಂಬ ಡಿಲೇ ಆಗ್ತಕ್ಕಂಥದ್ದು ಆಗುತ್ತೆ. ಇದು ಒಂದು ಹಂತ. ಇನ್ನು ಎರಡನೇದು ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಿಮ್ಮ ಜಾತಕದಲ್ಲಿ ಕುಜಗ್ರಹ ಸ್ಟ್ರಾಂಗ್ ಆಗಿರಬೇಕು. ಕುಜಗ್ರಹ ನೀಚನ ಆಗಬಾರ್ದು, ಯಾಕಂದರೆ ಜಯಕ್ಕೆ ಕಾರಕ ಅವನೆ, ಯಶಸ್ಸಿಗೆ ಕಾರಕ ಅವನೇ, ಸಕ್ಸಸ್ಗೆ ಕಾರಕ ಗ್ರಹ ಕುಜಗ್ರಹ. ಕುಜ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳ್ತೀವಿ. ಕುಜ ಒಂದು ವೇಳೆ ಕಟಕ ರಾಶಿಗೆ ಹೋಗ್ಬಿಟ್ರೆ ನೀಚನೆ ಆಗ್ಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ನಿಮಗೇನು ಯಶಸ್ಸು ಸಿಗಬೇಕಾಗುತ್ತೆ ಅದು ರಿವರ್ಸ್ ಆಗುತ್ತೆ, ಯಶಸ್ಸು ಸಿಗೋದಕ್ಕಿಂತ ಬರೀ ಫೇಲ್ಯೂರೇ ಹೆಚ್ಚಿಗೆ ಆಗ್ತಾಯಿರುತ್ತೆ. ಇದರ ಜೊತೆಗೆ ಕುಜಗ್ರಹ ಶತ್ರುಗ್ರಹದ ಜೊತೆ ಸೇರ್ಕೋಬಾರದು. ಶತ್ರುಗ್ರಹ ಜೊತೆಯಲ್ಲಿ ಕೂತ್ಕೊಂಡ್ರೆ, ಶತ್ರುಗ್ರಹದ ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ, ಉದಾಹರಣೆಗೆ ಕುಜನಿಗೆ ಬುಧ ಶತ್ರು ಆಗ್ಬಿಡ್ತಾನೆ, ಬುಧಗ್ರಹ ಮನೆ ಕನ್ಯಾ ಮನೆಯಲ್ಲಿ ಅಥವಾ ಮಿಥುನ ಮನೆಯಲ್ಲಿ ಕೂತ್ಕೊಂಡಾಗ ಅಥವಾ ಆ ಬುಧಗ್ರಹದ ಜೊತೆ ಸೇರ್ಕೊಂಡಾಗ ಏನಾಗುತ್ತೆ, ಶತ್ರುತ್ವ ಬರುತ್ತೆ, ಆವಾಗ ಕಿರಿಕಿರಿ ಆಗ್ತಕ್ಕಂಥದ್ದಾಗುತ್ತೆ. ಅದೇ ರೀತಿಯಾಗಿ ಕುಜನಿಗೆ ಅಶುಭ ಗ್ರಹಗಳ ದೃಷ್ಟಿ ಇರಬಾರ್ದು, ರಾಹು ಕೇತುವಿನ ದೃಷ್ಟಿ ಇರಬಾರ್ದು, ರವಿಯ ದೃಷ್ಟಿ ಇರ್ಬೋದು, ರವಿ ಮಿತ್ರ ಆಗ್ತಾನೆ ಆದರೂ ಸಹ ಕರಗಿಸ್ತಾನೆ, ಅಶುಭ ಗ್ರಹಗಳ ದೃಷ್ಟಿ ಇರಬಾರ್ದು. ಮತ್ತು ಕುಜ 6, 8, 12 ದುಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀವಿ. 6, 8, 12 6 ಶತ್ರು, ಸಾಲ, ರೋಗ, ಈ ಇರತಕ್ಕಂಥ ಮನೆ, ಆ ಮನೆಗೆ ಹೋಗಿ ಕೂತ್ಕೊಂಡ್ರೆ ನಿಮಗೆ ಯಶಸ್ಸು ಈ ಕಾರಣದಿಂದ ಕೈಗೆ ಸಿಗ್ತಾರಲ್ಲ. ಸಾಲ ಮಾಡ್ಕೊಳ್ಳೋದ್ರಿಂದ ನೀನಾಗುತ್ತೆ, ಎಲ್ಲೋ ಒಂದು ಕಡೆ ಜಯ ಸಾಧಿಸ್ಬೇಕಾಗ್ತಕ್ಕಂಥ ಗಮನ ಹರಿಸೋದನ್ನು ಬಿಟ್ಟು ನೀವು ಬರೀ ಸಾಲ ತೀರಿಸೋದು ಅಥವಾ ಸಾಲ ಮಾಡ್ಕೊಳ್ಳೋದು ಬರೀ ಇದರಲ್ಲೇ ಕಳೀತಾ ಇರ್ತೀರಾ, ಅಥವಾ ಆರೋಗ್ಯ ಅನಾರೋಗ್ಯದಿಂದ ನಿಮಗೆ ಆ ಒಂದು ಯಶಸ್ಸು ಸಿಗ್ತಾ ಇರಲ್ಲ. ಹೀಗೆ 6ನೇ ಸ್ಥಾನ ಕೂತ್ಕೊಂಡಾಗುತ್ತೆ. ಇನ್ನು 8ನೇ ಸ್ಥಾನ ಕೂತ್ಕೊಂಡ್ಬಿಟ್ರೆ ಅವಮಾನಗಳಾಗ್ತಕ್ಕಂಥದ್ದು, ಕಿತ್ತಾಟ ಆಗ್ತಕ್ಕಂಥದ್ದು, ಕೋರ್ಟ್ ಕಚೇರಿ ಅಲ್ದಾಡ್ತಕ್ಕಂಥದ್ದಾಗುತ್ತೆ, ಕುಜಗ್ರಹ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ನೀವು ಒಂದು ಯಾವುದೋ ಒಂದು ಗುರಿನ ಸಾಧಿಸ್ಬೇಕಾದಾಗ ಈ ಕಾರಣಗಳಿಂದ ವಿಳಂಬ ಆಗ್ತಾಯಿರುತ್ತೆ. ಇನ್ನು 12ನೇ ಮನೆ ಕೂತ್ಕೊಂಡ್ಬಿಟ್ರೆ ನಿಮಗೆ ಕೈಗೆ ಆ ಸಕ್ಸಸ್ ಅನ್ನೋದು ಸಿಗದೇ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಇದನ್ನೆಲ್ಲ ನೋಡಬೇಕಾಗುತ್ತೆ. ಇದರ ಜೊತೆಗೆ ನಿಮಗೆ ಲಗ್ನ ಯಾವುದು, ಲಗ್ನಾಧಿಪತಿ ಯಾರು, ಮತ್ತು ಆ ಲಗ್ನಕ್ಕೆ ಕುಜನಿಗೆ ಮಿತ್ರತ್ವ ಇದೆಯಾ, ಶತ್ರುತ್ವ ಇದೆಯಾ, ಮತ್ತು ಯಾವ ದೇಶ ನಡೀತಾ ಇದೆ, ನಿಮ್ಗೆ ಯಾವ ಒಳ್ಳೆ ಟೈಮ್ ಯಾವುದು ನಡೀತಾ ಇದೆ, ಅಥವಾ ಅಶುಭ ಗ್ರಹ ದೃಷ್ಟಿ ನಡೀತಾ ಇದೆಯಾ, ಮತ್ತು ಗೋಚಾರದಲ್ಲಿ
ಈಗ ಹೇಗಿದೆ, ಶನಿಗ್ರಹದ ಪ್ರಭಾವ ಏನಿದೆ, ಸಾಡೆ ಸಾತಿ ಏನು ನಡೀತಾ ಇದೆಯಾ, ಸರ್ಪದೋಷಗಳಿದೆಯಾ, ಕುಜದೋಷಗಳಿದೆಯಾ, ಅಥವಾ ಬೇರೆ ಬೇರೆ ಯಾವ್ದಾದ್ರು ದೋಷಗಳಿದೆಯಾ, ಯೋಗಗಳು ಯಾವುದಿದೆ, ಇದೆಲ್ಲ ಜಾತಕವನ್ನು ಸ್ವಲ್ಪ ಅನಲೈಸ್ ಮಾಡಬೇಕಾಗುತ್ತೆ. ಮುಖ್ಯವಾಗಿ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಈ ಪಾಯಿಂಟ್ಗಳು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗಿದ್ದಾಗ ಒಂದು ವೇಳೆ ಇದೆಲ್ಲ ಸರಿ ಇದ್ಬಿಟ್ರೆ ನಿಮಗೆ ಸಿಗ್ತಕ್ಕಂಥ ಸಕ್ಸಸ್ಸು ಖಂಡಿತವಾಗಿ ಯಾರಿಂದ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ, ಇದು ನೋಡಬೇಕಾಗುತ್ತೆ. ಆದ್ದರಿಂದ ಸಾಧ್ಯವಾದರೆ ಯಾವ್ದಾದ್ರು ಹೊಸ ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನೀವು ಒಂದ್ಸರಿ ಜಾತಕವನ್ನು ತೋರಿಸಿ ಮತ್ತು ಅಂಜನವನ್ನು ಹಾಕ್ಸ್ಬೇಕಾದ್ರೆ ಎಂಟನೇ ನಡೆಸಿ ಮುಖಕ್ಕೆ ಕರ್ಕೊಂಬನ್ನಿ, ಇಲ್ಲಾಂದರೆ ಡೈರೆಕ್ಟ್ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ. ಅಷ್ಟ ದಿಗ್ಬಂಧನವನ್ನು ತರಿಸಿ ಮಾಂತ್ರಿಕ ಸಮಸ್ಯೆ ನಿವಾರಣೆಗೆ. ಹೀಗೆ ಆದರೆ ಸಮಸ್ಯೆ ಇದೆ ಅಂತ ಬಂದ ತಕ್ಷಣವೇ ಅಥವಾ ಗ್ರಹಗತಿಗಳು ಮೂರನೇ ಸ್ಥಾನ ಸರಿ ಇಲ್ಲ, ಕುಜಗ್ರಹ ಸರಿ ಇಲ್ಲ ಅಂತಂದ್ರೆ ನಿರಾಶೆ ಆಗುವಂಥದ್ದು ಬೇಡ. ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಪರಿಹಾರ ಇರುತ್ತೆ. ಯಾವ ಗ್ರಹದಿಂದ ತೊಂದರೆ ಆಗ್ತದೆ ಆ ಗ್ರಹದ ಅಧಿದೇವತೆಯನ್ನು ಪೂಜೆ ಮಾಡೋದ್ರ ಮೂಲಕ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಗಳನ್ನು ಹೇಳೋದ್ರ ಮೂಲಕ, ದವಸ ಧಾನ್ಯಗಳನ್ನು ವಸ್ತ್ರಗಳನ್ನು ದಾನವನ್ನು ಮಾಡೋದ್ರ ಮೂಲಕ ನೀವು ಆ ಸಮಸ್ಯೆಯಿಂದ ಸ್ವಲ್ಪ ಹೊರಗಡೆ ಬರಬಹುದು. ಇಷ್ಟೆಲ್ಲ ನೋಡಬೇಕಾಗುತ್ತೆ. ಆದ್ದರಿಂದ ಸ್ನೇಹ ವೀಕ್ಷಕರೇ, ಇಷ್ಟೊತ್ತು ನಾನು ಜೀವನದಲ್ಲಿ ಸಕ್ಸಸ್ ಇರಬೇಕಾದ್ರೆ ಯಾವ ಮನೆ ಚೆನ್ನಾಗಿರಬೇಕು, ಯಾವ ಗ್ರಹ ಪ್ರಭಾವ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದೆಲ್ಲ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲೇ ಮುಗಿಸ್ತಿದ್ದೀನಿ. ಆ ಭಗವತ್ತ ಎಲ್ಲರಿಗೂ ಒಳ್ಳೆಯದು ಮಾಡಿ. ನಮಸ್ಕಾರ.